ಹೀಗೆ ದೇವಸ್ಥಾನಕ್ಕೆ ಹೋಗಿ ಶನಿದೇವರ ಮೂರ್ತಿಗೆ ಎಣ್ಣೆ ಅಭಿಷೇಕ ಮಾಡಿಸ್ಬೇಕು. ಆತನ ಪಾದಗಳ ಮೇಲೆ ಬೆಲ್ಲ, ಕರಿ ಎಳ್ಳು, ಕರಿ ವಸ್ತ್ರ ಅಲ್ಲದೆ ಒಂದು ಲೋಹದ ಪಾತ್ರೆಯನ್ನು ಅರ್ಪಿಸ್ಬೇಕು. ಸಾಧ್ಯವಾದರೆ ಪಾದರಕ್ಷೆಗಳನ್ನ, ಛತ್ರಿಗಳನ್ನ ಬಡಬಗ್ಗರಿಗೆ ದಾನ ಮಾಡಬೇಕು. ಮತ್ತೆ ಅದೇ ದಿವಸ ಬಿಲ್ವಪತ್ರೆ ಹಾರವನ್ನ ಆಂಜನೇಯ ಸ್ವಾಮಿಗೆ ಸಮರ್ಪಿಸಬೇಕು. ಈ ಛತ್ರಿ ಚಪ್ಲಿ ದಾನ ಮಾಡೋದ್ರಲ್ಲಿ ಏನ್ ಲಾಜಿಕ್ ಇದೆ? ಹಾಗ್ ಮಾಡೋದ್ರಿಂದ ಶನಿದೇವರ ಪ್ರಕೋಪ ಶಾಂತವಾಗುತ್ತೆ ಹಾಗೂ ಪ್ರಸನ್ನನಾಗ್ತಾನೆ. ತಥಾ ಈಗ ಜ್ಞಾಪಕ ಬರ್ತಾ ಇದೆ, ಅಮ್ಮ ಈ ಅರಳಿಮಾರನ ಪೂಜೆ ಮಾಡಿ ಸುತ್ತಿ ಸುತ್ತಿ ಬರ್ತಾ ಇದ್ಲು. ಚೆನ್ನಾಗಿ ಜ್ಞಾಪಿಸ್ತೆ. ಪಿಪ್ಪಲೇಶನ್ ಗುಡಿಗೆ ಹೋಗಿ ಅಲ್ಲಿರೋ ಅರಳಿ ವೃಕ್ಷಕ್ಕೆ ನೀರೆರೆದು ಹಸಿದಾರ ಬಳಸ್ ಕಟ್ಟಿ ಎಳ್ಳು ನರ್ಪಿಸಿದ್ರೆ ಶನಿದೇವ ಅತ್ಯಂತ ಪ್ರಸನ್ನಾಗ್ತಾನೆ. ಓ, ಕಾರ್ ಬಂತು. ಮಹಾತ್ಮಾತ್ನಲ್ಲಿ ಹೊತ್ತು ಹೋದದೇ ಗೊತ್ತಾಗ್ಲಿಲ್ಲ. ಕಮಾನ್ ರಘು, ಅಯ್ಯೋ ಈಗ್ಲೇ ಬೇಡ ಬೇಡ, ನಾಳೆ ಬೆಳಗ್ಗೆ ಹೊರಡೋದಂತೆ. ಅಜ್ಜಿ, ಇನ್ನೂ ಕತ್ಲಾಗಿಲ್ವಲ್ಲ? ನೀವು ಹೊರಡೋದ್ರಲ್ಲಿ ರಾತ್ರಿ ಆಗೇ ಹೋಗಿರುತ್ತೆ. ರಾತ್ರಿ ಇಲ್ಲೇ ಮಲಗಿದ್ದು ಬೆಳಗ್ಗೆ ಹೊರಡಿ. ಓಹೋಹೋ, ಇಲ್ಲ ಅಜ್ಜಿ, ನಾಳೆ ಮಧ್ಯಾಹ್ನ ಹೊತ್ತಿಗೆ ನಾವು ಬಾಂಬೆಲಿ ಇರ್ಲೇಬೇಕು. ಈಗ್ಲೇ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಏನೋಪ್ಪ, ನಾವು ಹೇಳೋದು ಹೇಳ್ಬಿಟ್ವಿ. ನೀವೇನು ಯೋಚನೆ ಮಾಡಬೇಡಿ, ನಾವು ಕೇರ್ಫುಲ್ ಆಗಿ ಹೋಗಿ ತಲುಪ್ತೀವಿ, ಸರಿನಾ? ಸರಿ, ನಿಮ್ಮಿಷ್ಟ. ಸರಿ ಅಜ್ಜಿ, ರಘು ಹೊರಡೋಣ. ಓಕೆ, ಬರ್ತೀವಿ. ಅಮ್ಮವ್ರೆ, ಹೊರಡೋಣ. ಎಲ್ಲಿಗೆ? ಬೆಂಗಳೂರಿಗೆ. ಇವತ್ತು ಹೊರಡಕ್ ಸಾಧ್ಯವೇ ಇಲ್ಲ. ಯಾಕೆ, ಏನಾಯ್ತು? ಶನಿವಾರದ ದಿವಸ ಪೂರ್ವ ಕಡೆ ಕಾರ್ ತಗೊಂಡು ನಾನು ಹೋಗೋದೇ ಇಲ್ಲ. ಏನ್ ಕೇರ್ಲೆಸ್ ಆಗಿ ಮಾತಾಡ್ತಿ ಕಂಟಿ, ಇವತ್ತು ಈ ಕ್ಷಣ ನಾವು ಹೊರಡ್ಲೇಬೇಕು. ಏನು ಏನಂತೆ? ಶನಿವಾರ ಸನ್ಸೆಟ್ ಆದ್ಮೇಲೆ ಪೂರ್ವದ ಕಡೆ ಹೋಗಲ್ವಂತೆ. ಹಾಗಂದ್ರೆ ಹ್ಯಾಕಂಟಿ? ಏನ್ ಮಾಡ್ಲಿ, ಶನಿವಾರ ರಾತ್ರಿ ನಾನು ಹಿಂದೇನು ಡ್ರೈವ್ ಮಾಡ್ಲಿಲ್ಲ, ಮುಂದಕ್ಕೂ ಡ್ರೈವ್ ಮಾಡಲ್ಲ. ನನ್ನ ನಂಬಿಕೆನ ನಾನು ಮುರಿಯೋಕ್ ಸಾಧ್ಯವಿಲ್ಲ ಸರ್. ವಾಟ್ ನಾನ್ ಸೆನ್ಸ್! ನಿನ್ ಪ್ರಕಾರ ಹೇಳೋದಾದ್ರೆ ಪ್ರಪಂಚದ ಎಲ್ಲಾ ಪ್ಲೇನು, ಟ್ರೈನು, ಬಸ್ಸು, ಲಾರಿಗಳು ಶನಿವಾರ ರಾತ್ರಿ ನಿಂತೋಬೇಕಾ? ಚಿಕ್ಕಮ್ಮವ್ರೆ, ದಿಕ್ಕುಗಳಿಗೆ ಈ ವಿಷಯಗಳೆಲ್ಲ ನಿಮ್ಗೆ ಅರ್ಥವಾಗಲ್ಲ. ಕಂಟಿ, ನಮ್ಗೆಲ್ಲ ಅರ್ಥ ಆಗುತ್ತೆ. ವಿ ಹ್ಯಾವ್ ಟು ಮೂವ್ ನೌ. ಕಂಟಿ, ನಿನ್ ನಂಬಿಕೆಗಳಿಗೆ ನಾನು ಬೆಲೆ ಕೊಡ್ತೀನಿ. ನಿನ್ನನ್ನು ಬಲವಂತ ಮಾಡಲ್ಲ. ನೀನ್ ಇಲ್ಲೇ ಇರು, ಗಾಡಿನ ನಾನು ಬೆಂಗಳೂರು ತಗೊಂಡು ಹೋಗಿ ಏರ್ಪೋರ್ಟ್ ಅಲ್ಲಿ ಬಿಟ್ಟಿರ್ತೀನಿ. ನೀನ್ ಬಂದು ತಗೊಂಡೋಗು. ಆಯ್ತು ಸರ್, ಆದ್ರೆ ಯಜಮಾನ್ರು ಅವ್ರೇನು ಅನ್ನಲ್ಲ. ಇದನ್ನ ಇಟ್ಕೋ, ಶಿವನಿಚ್ಛೆ. ಕಂಟಿನ ತಾತಾ, ನಾನು ಬರ್ತೀನಿ. ರಘು, ನೀನು ಸ್ವಲ್ಪ ಯೋಚನೆ ಮಾಡಪ್ಪ, ಮೋಡ ಕವಿತಾ ಇದೆ. ತಾತಾ, ಮಳೆ, ಬಿರುಗಾಳಿ, ಗುಡುಗು, ಸಿಡಿಲು ಏನೇ ಬಂದ್ರು ಬೆಳಗ್ಗೆ ನಾವು ಬೆಂಗಳೂರಲ್ಲಿ ಇರಲೇಬೇಕು. ಸರಿ, ಜೋಪಾನ ಹೋಗ್ಬಪ್ಪ. ಬರ್ತೀನಿ. ಆಯ್ತು, ಒಳ್ಳೇದಾಗ್ಲಿ, ಬರ್ತೀನಿ. ಬೀಸೋದೊಣ್ಣೆ ತಪ್ಪಿದ್ರೆ ಸಾವಿರ ವರ್ಷ ಆಯಸ್ಸು. ಆ ಊರವ್ರ ಹತ್ರ ಸಿಕ್ಕಾಕೊಂಡಿದ್ರೆ ಇನ್ನೊಂದ್ ದಿವಸ ವೇಸ್ಟ್ ಆಗ್ತಿತ್ತು. ಆ ಪುರಾಣ ಕತೆ ಶುದ್ಧ ಬಂಡಲ್. ಏನಾ, ಹಾಗೆಲ್ಲ ಮಾತಾಡ್ಬಾರ್ದು. ನಿನ್ಗೆ ಅದ್ರಲ್ಲಿ ವಿಶ್ವಾಸ ಇಲ್ಲ ಅಂತ ಅದನ್ನೆಲ್ಲ ಯಾಕೆ ದೋಷಿಸ್ಬೇಕು? ತಪ್ಪು. ನನ್ ಯಾರು ಕೇಳ್ ಮಾಡಲ್ಲ, ನಮ್ ಪ್ರಯಾಣ ಯಾರು ತಡೆಯಕ್ಕಾಗಲ್ಲ. ಹೂ ಕ್ಯಾನ್ ಸ್ಟಾಪ್ ಅಸ್? ರಘು, ಸ್ಟೇರಿಂಗ್ ನಿಮ್ ಕೈಲ್ ತಾನೇ ಇದೆ. ಈ ಸ್ಟೇರಿಂಗ್ ನಮ್ ಕೈಲಿದೆ, ಆದ್ರೆ ನಮ್ಮಿಬ್ರು ಸ್ಟೇರಿಂಗ್ ಮೇಲಿದಾನಲ್ಲ, ಅವನ್ ಕೈಲಿದೆ. ಕಮ್ ಆನ್ ರಘು, ಅವನ್ ಕೈಲಿ ಏನು ಇಲ್ಲ. ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ, ಅದನ್ನ ತಡಿಯೋಕ್ ಯಾರ ಕೈಲೂ ಆಗಲ್ಲ. ನೀನ್ ಸಹಾಯಕ್ಕೆ ನನ್ ಗಣಿನೆ ಬೇಕಾಗಿತ್ತೆ ನಿನಗೆ.
ಪ್ಲೀಸ್ ಸ್ಟೇ ಬ್ಯಾಕ್ ಮೇಡಮ್. ಡಾಕ್ಟರ್ ನೋ ನೋ ಪ್ಲೀಸ್. ಪಲ್ಸ್ ಲೋ, ಬ್ಲಡ್ ಪ್ರೆಷರ್ ಲೋ ಸರ್. ಆಪರೇಷನ್ಗೆ ರೆಡಿ ಮಾಡಿ. ಡಾಕ್ಟರ್ ಏನು ಭಯ ಇಲ್ಲ ತಾನೇ? ನೋಡಮ್ಮ, ಕೇಸ್ ಬಹಳ ಡೆಲಿಕೇಟ್. ವಿ ವಿಲ್ ಡೂ ಅವರ್ ಬೆಸ್ಟ್. ಉಳಿಸೋದು ಬಿಡೋದು ಆ ಭಗವಂತನ ಕೈಲಿದೆ. ಡಾಕ್ಟರ್, ಬ್ಲಡ್ ಬ್ಯಾಂಕ್ ಅಲ್ಲಿ ಓ ನೆಗೆಟಿವ್ ಬ್ಲಡ್ ಇಲ್ಲ. ಡಾಕ್ಟರ್ ನನ್ನ ಬ್ಲಡ್ ಟ್ರೈ ಮಾಡಿ. ಟೆಸ್ಟರ್ ಬ್ಲಡ್ ಬನ್ನಿ. ಸಾರಿ ಮೇಡಮ್, ನಿಮ್ ಬ್ಲಡ್ ಸೂಟ್ ಆಗಲ್ಲ. ಅಯ್ಯಯ್ಯೋ, ಹಾಗಾದ್ರೆ ಓ ನೆಗೆಟಿವ್ ಬ್ಲಡ್ ಬೇಕೇ ಬೇಕು. ಓ ಮೈ ಗಾಡ್, ಇಲ್ಲಿ ಎಸ್ಟಿಡಿ ಬೂತ್ ಎಲ್ಲಿದೆ? ಎಸ್ಟಿಡಿ ಬೂತ್ ಅಮೂಲ್ಯಲಿದೆ. ಇಲ್ಲಿಂದ ಕುಶಾಲ್ ನಗರಕ್ಕೆ ಫೋನ್ ಮಾಡಬಹುದಾ? ಕುಶಾಲ್ ನಗರಕ್ಕೆ ಏನು, ಲಂಡನ್ ಅಮೆರಿಕಕ್ಕೆ ಬೇಕಾದ್ರೂ ಮಾತಾಡಬಹುದು. 7142. ಹಲೋ, ಕುಶಾಲ್ ನಗರನ? ಯಶವಂತ್ರ ಇದಾರ? ಮಾವನವ್ರನ್ನ ಕರೀರಿ. ಮಾವನವ್ರ ಇಲ್ವಾ? ಎಲ್ಲಿ ಹೋಗಿದ್ದಾರೆ? ಡಾಕ್ಟರ್, ನಾನು ಎಲ್ಲಿಂದ ಬ್ಲಡ್ ಅರೇಂಜ್ ಮಾಡ್ಲಿ? ಇಲ್ಲಿ ನನಗೆ ಯಾರು ಗೊತ್ತಿಲ್ಲ. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಡೂ ಸಮಥಿಂಗ್. ಅನ್ಫಾರ್ಚುನೇಟ್, ನಿಮ್ಮವರು ಯಾರು ಇಲ್ವೇ? ನಮ್ಮವರು ಮನೆ ಎಲ್ಲಿದೆ ಮೇಡಮ್? ಲಂಡನ್ ಅಲ್ಲಿ. ನಂಬರ್ ಹೇಳಿ, ಏನಾದ್ರೂ ಒಳ್ಳೇದಾಗಬಹುದು. ಬರ್ಕೊಳ್ಳಿ. ಏನ್ ಹೇಳ್ತಾ ಇದ್ದೀರಾ? ನಾನು ಇಲ್ಲಿ ಹಾಳಾಗಿ ಹೋದೆ. ನಮ್ಮ ಹೋಟೆಲ್ಗೆ ಬೆಂಕಿ ಬಿದ್ದು ಉರಿದು ಸುಟ್ಟು ಬೂದಿ ಆಗ್ತಿದೆ. ಡ್ಯಾಡಿ, ಐ ಆಮ್ ಸಾರಿ. ಅಲ್ಲಮ್ಮ, ನೀನ್ ನಾಳಿದ್ದೆ ಲಂಡನ್ ಇಬ್ಬರು ಒಳಿದ್ದೆ, ಇದ್ದಕ್ಕಿದ್ದ ಹಾಗೆ ಯಾಕೆ ಫೋನ್ ಮಾಡಿದೆ? ಅದು ಅಲ್ಲದೆ ನಿನ್ ಧ್ವನಿ ಯಾಕೋ ತುಂಬಾ ಭಯಪಟ್ಟಾಗಿದೆ. ಎನಿಥಿಂಗ್ ರಾಂಗ್ ಮೈ ಚೈಲ್ಡ್? ಯೆಸ್ ಡ್ಯಾಡಿ, ನನಗೆ ತುಂಬಾ ಭಯ ಆಗ್ತಿದೆ. ರಘುಗೆ ಕಾರ್ ಆಕ್ಸಿಡೆಂಟ್ ಆಗೋಗಿದೆ. ನಾನು ಇಲ್ಲಿ ಒಬ್ಳೆ ಇದ್ದೀನಿ ಡ್ಯಾಡಿ. ಐ ಆಮ್ ಆಲ್ ಅಲೋನ್ ಹಿಯರ್. ಕ್ರೋಧ, ಕ್ರೌರ್ಯ, ಅಶಾಂತಿ, ಸೇಡಿನ ಮನೋಭಾವಗಳು ಶನಿದೇವರನ್ನು ಪ್ರಕೋಪಗೊಳಿಸುತ್ತದೆ. ಅಪರಾಧ ಬರೆಸಿದ್ರೆ ತುಂಬಾ ಸಂಕಟ ಪಡಬೇಕಾಗುತ್ತೆ ತಾಯಿ, ತುಂಬಾ ಸಂಕಟ ಪಡಬೇಕಾಗುತ್ತೆ. ನೋಡಮ್ಮ, ಶನಿದೇವರ ನ್ಯಾಯದಿಂದ ಯಾರೂ ತಪ್ಪಿಸ್ಕೊಳಕಾಗಲ್ಲ. ಆ ಶನಿದೇವ ಎಲ್ಲರೂ ನೋಡ್ತಾನೆ ಇರ್ತಾನೆ, ನೋಡ್ತಾನೆ ಇರ್ತಾನೆ. ದೀನಾ, ಮದ್ವೆ ಆದಾಗ್ಲಿಂದ ನಾವ್ ಯಾಕೀಗ ಅಶಾಂತಿ ಆಗಿದ್ದೀವಿ ಗೊತ್ತಾ? ಆ ಶನೇಶ್ವನ ಕುದೃಷ್ಟಿ ನಮ್ಮೇಲೆ ಬಿದ್ದಿದೆ ಅಂತ ನಂಗನ್ಸತ್ತೆ. ಇಲ್ದೆ ಇದ್ದಿದ್ರೆ ನಮ್ಗೆ ಈ ತರ ಹೆಜ್ಜೆ ಹೆಜ್ಜೆಗೂ ಕಷ್ಟ ನಷ್ಟಗಳು ಉಂಟಾಗ್ತಾ ಇರ್ಲಿಲ್ಲ. ಯಾರ ಕೋಪದಿಂದ ನಮ್ಗೆ ಈ ದುರ್ದೇಶ ಬಂದಿದೆಯೋ ಅವನನ್ನೇ, ಆ ಶನೇಶ್ವರನನ್ನೇ ಯಾಕೆ ನಮ್ಮನ್ನು ಪಾರ್ ಮಾಡುವಂತ ಬೇಡ್ಕೋಬಾರ್ದು. ಆದ್ರೆ ನೀವಿರೋ ಈ ಪರಿಸ್ಥಿತಿಲಿ? ನನ್ನ ಪರಿಸ್ಥಿತಿ ಪಾಪ, ಆ ಡಾಕ್ಟರ್ ಕೈಯಿಂದಲೂ ದಾಟ ಹೋಗಿದೆ. ನಾನು ಬದುಕಬೇಕಾದ್ರೆ ಆ ಶನೇಶ್ವರನ ಚಮತ್ಕಾರ ನಡೀಲೇಬೇಕು. ಶನೇಶ್ವರ, ತಾತ
ಹೆದರ್ಕೋ ಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರು. ಬ್ಲಡ್ ಬೇಕಾಗಿದೆ. ಯಾವ ಗ್ರೂಪ್ ಬೇಕಮ್ಮ? ಓ ನೆಗೆಟಿವ್. ಅಯ್ಯೋ ಏನ್ ಮಾಡೋದೀಗ? ಇವ್ರು ಸರಿ ಹೋಗುತ್ತಾ ನೋಡಿ, ಬನ್ನಿ ಹೋಗಿಮ್ಮ. ನೀವು ಬರೋಕ್ ಸ್ವಲ್ಪ ಮುಂಚೆ ರಘು ನನ್ನ ಎದುರಿಗೆ ಬಂದು ಶನೇಶ್ವರನ ಚಮತ್ಕಾರದಿಂದ ಮಾತ್ರ ನಾನು ಬದುಕಬಹುದು ಅಂತ ಹೇಳ್ದಾಗಿತ್ತು ತಾತ. ರಘು ಇಲ್ಲಿ ಬಂದು ಅರ್ಥವಾಗ್ಲಿಲ್ವೇ? ಮೊದ್ಲು ನನಗೂ ಅರ್ಥ ಆಗಿರ್ಲಿಲ್ಲ ತಾತ, ನಮ್ ಗಂಡಾಂತರಕ್ಕೆ ಎಲ್ಲಿ ಸಮಾಧಾನ ಸಿಗುತ್ತೆ ಅಂತ ಈಗ ಅರ್ಥ ಆಗ್ತಿದೆ. ಅದು ಅವನ ಹತ್ರ ಮಾತ್ರ ಇದೆ. ತಾತ ನನ್ನ ಶನಿದೇವ್ರ ಹತ್ರ ಕರ್ಕೊಂಡು ಹೋಗಿ ತಾತ, ಪ್ಲೀಸ್. ಸರಿ ಮಾ, ಅವನ್ ಸನ್ನಿಧಿಗೆ ಹೋಗಿ ನಾ ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡು ಅವನ್ ದಯಾಭಿಕ್ಷೆ ಬೇಡಿದ್ರೆ ಖಂಡಿತ ಕೃಪೆ ಮಾಡೇ ಮಾಡ್ತಾನೆ. ಬಾಮ್ಮ ಹೋಗೋಣ. ಏನಂದ್ರೆ ಆದ್ರೆ ಈ ರಘು ಹತ್ರ ನೀನ್ ಇದೆಯಲ್ಲ ನೋಡ್ಕೋತಾ ಇರೋ ಮೇಲೆ ಅವನಿದಾನಲ್ಲ. ಸಾರಿ, ಅವ್ರ ಬ್ಲಡ್ ಮ್ಯಾಚ್ ಆಗ್ತಾ ಇಲ್ಲ. ಶನೀಶ್ವರ ತಾತ ಮನೆ ಹೋಗೋಣ. ಆಯ್ತು ಮಗು. ಶನಿ ಮಹಾದೇವ ಸೂರ್ಯನ ಪುತ್ರನೇ ಶನಿ ಮಹಾದೇವ ನಿನ್ನಯ ಕರುಣೆ ಸಂಜೀವಿನಿ ನೀನೇ ಭಕ್ತರ ಚಿಂತಾಮಣಿ ಕ್ಷಮಿಸೋ ಸ್ವಾಮಿ ಅಪರಾಧವೆಲ್ಲ ಸೂರ್ಯನ ಪುತ್ರನೇ ಶನಿ ಮಹಾದೇವ ಸನ್ನಿಧಿಯಲ್ಲಿ ಶರಣಾಗುವೆ ಒಂದೇ ಮನದಿ ತಂದೆ ನಿನ್ನನ್ನು ಬಂದು ಕೈ ಹಿಡಿವೆ ಕ್ಷಮಿಸೋ ಸ್ವಾಮಿ ಅಪರಾಧವೆಲ್ಲ ಸೂರ್ಯನ ಪುತ್ರನೇ ಶನಿ ಮಹಾದೇವ ಸೂರ್ಯನ ಪುತ್ರನೇ ಶನಿ ಮಹಾದೇವ ಸಂತೈಸುವೆ ಆ ಒಂದು ನೋಟದಿ ನೂರಾರು ಪಾಪವ ಕ್ಷಣದಲ್ಲಿ ನೀನು ಪರಿಹರಿಸುವೆ ಭಕ್ತರ ಮನದ ಭಕ್ತಿಗೆ ಒಲಿದು ಮುಕ್ತಿಯನ್ನು ಕೊಡುವೆ ಕ್ಷಮಿಸೋ ಸ್ವಾಮಿ ಅಪರಾಧವೆಲ್ಲ ಸೂರ್ಯನ ಪುತ್ರನೇ ಶನಿ ಮಹಾದೇವ ಸೂರ್ಯನ ಪುತ್ರನೇ ಶನಿ ಮಹಾದೇವ
ಶನೇಶ್ವರ ನಿನ್ನನ್ನು ಕ್ಷಮಿಸಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ಹೋಗಿ ಬಾಮ. ಡಾಕ್ಟರ್, ರಘು ಹೇಗಿದ್ದಾನೆ? ಓ ನೆಗೆಟಿವ್ ಬ್ಲಡ್ ಸಿಗ್ಲೇ ಇಲ್ಲ. ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ತಾತ, ಶನೇಶ್ವರ ನನ್ನನ್ನ ಕ್ಷಮಿಸ್ಲಿಲ್ಲ. ತಾತ ಕ್ಷಮಿಸ್ಲಿಲ್ಲ. ಜನ್ನೂರ್ ಸ್ವಾಮಿಗಳು ನನ್ನನ್ನು ಕಳಿಸ್ಕೊಟ್ರು, ನಾನು ರಕ್ತ ಕೊಡ್ಬೋದಾ ಸರ್? ಈತನ್ ಬ್ಲಡ್ ಟೆಸ್ಟ್ ಮಾಡಿ. ಮೇಡಮ್, ಗಾಡ್ ಇಸ್ ಗ್ರೇಟ್. ಈಗ ಬಂದವ್ರ ಬ್ಲಡ್ ಗ್ರೂಪ್ ಓ ನೆಗೆಟಿವ್, ಆಪರೇಷನ್ ನಡೀತಾ ಇದೆ. ಸ್ವಾಮಿ, ಆಪರೇಷನ್ ಸಕ್ಸಸ್, ಪೇಷಂಟ್ ಓಕೆ. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಶನೇಶ್ವರ ಡಾಕ್ಟರ್, ಈಗ ಪೇಷಂಟ್ ನೋಡಬಹುದಾ? ಹಾ ಹಾ, ಈಗಲ್ಲ, ಪೇಷಂಟ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ, ಆಮೇಲೆ ನೀವೆಲ್ಲ ನೋಡ್ಬೋದು. ಶನೇಶ್ವರ, ಶನೇಶ್ವರ ಬರ್ತೀನಿ. ರಘು, ರಘು, ಶನೀಶ್ವರ ಮಾಡಿಸ್ಬೇಕು, ದಯ ಮಾಡಿಸ್ಬೇಕು. ಬನ್ನಿ ಬನ್ನಿ. ಓ ಮೈ ಚೈಲ್ಡ್, ಹೌ ಆರ್ ಯು? ಫೈನ್ ಡ್ಯಾಡಿ. ಬೇಗ್ರೆ, ನನ್ನ ಮಗಳು ಇಷ್ಟೊಂದು ಬದಲಾಗಿದ್ದಾಳೆ, ಎಲ್ಲ ನಿಮ್ ಟ್ರೈನಿಂಗಾ? ಛೇ 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 ಛೇ,
ಅದು ನಮ್ಮ ಅಪ್ಪನ ಟ್ರೈನಿಂಗ್. ಅದು ಜನ್ನೂರ್ಗೆ ಇವರಿಬ್ರು ಹೋಗಿ ಬಂದಾಗಿನಿಂದ ಎಲ್ಲ ಬದಲಾವಣೆ ಆಗೋಗ್ಬಿಟ್ಟಿದೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಂದಾಗೆ ನಿಮ್ ಹೋಟ್ಲ್ ವಿಷಯ ಏನಾಯ್ತು? ಹಾ ಹೇಳ್ತೀನಿ ಕೇಳು. ಎರಡು ಗುಡ್ ನ್ಯೂಸ್. ಎರಡ? ಹಾ, ನಮಗೆ ಹೋಟೆಲ್ ನಲ್ಲಿ ಆದ ನಷ್ಟಕ್ಕೆ ಇನ್ಶೂರೆನ್ಸ್ ಕಂಪನಿಯವರು ಪೂರ್ತಿ ಹಣ ಕೊಟ್ಬಿಟ್ರು. ಹೌದಾ? ಅದೇ ಸ್ಥಳದಲ್ಲಿ ಒಂದು ದೊಡ್ಡ ಹೋಟೆಲ್ ಸ್ಥಾಪನೆ ಮಾಡೋಣ. ವೆರಿ ಗುಡ್. ಹಾ, ಇನ್ನೊಂದು ಗುಡ್ ನ್ಯೂಸ್ ಯಂಗ್ ಮ್ಯಾನ್, ಫಾರ್ ಯು, ನೀನ್ ಕೊಟ್ಟ ಪ್ರಾಜೆಕ್ಟ್ಗೆ ವರ್ಲ್ಡ್ ಬ್ಯಾಂಕ್ ನವರು 10 ಲಕ್ಷ ಡಾಲರ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಗಾಡ್. ಇದೆಲ್ಲ ಶನೀಶ್ವರನ ಕೃಪೆ. ಅವನ ಆಶೀರ್ವಾದದಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಈ ತರ ಒಂದ್ರ ಮೇಲೆ ಒಂದು ಒಳ್ಳೆ ಸುದ್ದಿ ಕೇಳ್ತಾ ಇರೋದು ಆತನ ದಯದಿಂದ. ಶನೇಶ್ವರ ನ್ಯಾಯದಿಂದ ಹೊರಗಡೆ ಬರಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಇವತ್ತು ಶನೇಶ್ವರನ ನೀನು ಇಷ್ಟೊಂದು ಹೊಗಳ್ತಾ ಇದ್ದೀಯಾ, ಆದ್ರೆ ಆತನ ಹೆಸರು ಎತ್ತಿದ್ರೆ ಜನ ಹೆದರ್ಕೋತಾರೆ. ಯಾರ ಮನಸ್ಸು ಮಲಿನವಾಗಿರುತ್ತೋ, ಯಾರ ಉದ್ದೇಶ ಕೆಟ್ಟದಾಗಿರುತ್ತೋ, ಅವ್ರು ಮಾತ್ರ ಭಯ ಪಡ್ತಾರೆ. ಇಡೀ ಬ್ರಹ್ಮಾಂಡದಲ್ಲಿರೋ ಪಾಪ ಪುಣ್ಯ ಕರ್ಮ ಫಲಗಳ ಲೆಕ್ಕಾಚಾರ ಎಲ್ಲ ಆ ಶನೇಶ್ವರನ ಚಮತ್ಕಾರದಲ್ಲಿ ಅಡಗಿದೆ. ಎಲ್ಲರೂ ಅಹಂಕಾರವನ್ನು ಬಿಟ್ಟು ದುಷ್ಕರ್ಮಗಳಿಗೆ ಹೆದರಿ ಪೂಜೆ ಪುಣ್ಯ ಕಾರ್ಯಗಳಲ್ಲಿ ತೊಡಗಿ ಆದರ್ಶ ವ್ಯಕ್ತಿಗಳಾಗಲಿ ಅನ್ನದೇ ಸೂರ್ಯಪುತ್ರ ಶನಿದೇವನ ಸಂದೇಶ. ಸೂರ್ಯಪುತ್ರನಿಗೆ ಜಯವಾಗಲಿ, ಶನೇಶ್ವರನಿಗೆ ಜಯವಾಗಲಿ.